ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಟೌನ್ ವಿವಿಧೋದ್ದೇಶ ಸಹಕಾರಿ ಭಂಡಾರ ನಿಯಮಿತ ಆಡಳಿತ ಮಂಡಳಿಯ ಚುನಾವಣೆಯ ಫಲಿತಾಂಶ ಪ್ರಕಟ. ದಿನಾಂಕ 24/2/2020 ಟೌನ್ ವಿವಿಧೋದ್ದೇಶ ಸಹಕಾರಿ ಭಂಡಾರ ನಿಯಮಿತ ಇದರ ಆಡಳಿತ ಮಂಡಳಿ ಚುನಾವಣೆ ಜರುಗಿತು. ಒಟ್ಟು 257 ಅರ್ಹ ಮತದಾರರಲ್ಲಿ 236 ಮತದಾರರು ಮತ ಚಲಾಯಿಸಿದ್ದರಿಂದ %91.82% ಮತದಾನವಾಗಿದೆ. ಸಂಜೆ 4 ಗಂಟೆ ನಂತರ ಮತಗಳ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು 5 ಗಂಟೆಗೆ ಮುಕ್ತಾಯವಾಗಿದೆ. 7 ಸಾಮಾನ್ಯ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರೆ 2 ಸೋಲನ್ನು ಅನುಭವಿಸಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಡಿಎಚ್ ಶ್ರೀನಿವಾಸ್ ಮತ ಎಣಿಕೆಯ ನಂತರ ಚುನಾವಣೆಯಲ್ಲಿ ಹಾಗೂ ಅವಿರೋಧವಾಗಿ ಬ್ಯಾಂಕ್ಗೆ ಆಯ್ಕೆಯಾದ ನಿರ್ದೇಶಕರುಗಳ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದರು. ಚಂದ್ರಶೇಖರ್ ಆರಾಧ್ಯರವರ ಸಿಂಡಿಕೇಟ್ ಸದಸ್ಯರೆಲ್ಲರೂ ಗೆಲುವು ಸಾಧಿಸಿರುವುದಕ್ಕಾಗಿ ಪಟಾಕಿ ಸಿಡಿಸಿ ಹರ್ಷವನ್ನು ಅವರ ಬೆಂಬಲಿಗರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. 59 ಮತಗಳು, ರಮೇಶ್ ಆರ್ 183 ಮತಗಳು, ರವೀಂದ್ರನಾಥ ಆರ್ 174 ಮತಗಳು, ಸತ್ಯನಾರಾಯಣ ಗುಪ್ತ ST 150 ಮತಗಳು. ಈ ಒಂದು ಗಳಿಸಿದ ಮತಗಳ ಆಧಾರದ ಮೇಲೆ ಸಾಮಾನ್ಯ ಸ್ಥಾನದಿಂದ ಈ ಕೆಳಕಂಡವರು ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಆಯ್ಕೆಗೊಂಡಿರುತ್ತಾರೆ. 1 ಚಂದ್ರಶೇಖರ ಆರಾಧ್ಯ SH ಸಾಮಾನ್ಯ ಸ್ಥಾನದಿಂದ, ಥಾಮಸ್ ಕುಟ್ಟಿ ಸಾಮಾನ್ಯ ಸ್ಥಾನದಿಂದ, ಮೋಹನ್ ಕುಮಾರ್ SK ಸಾಮಾನ್ಯ ಸ್ಥಾನದಿಂದ, ರಮೇಶ್ ಹಾರ್ ಸಾಮಾನ್ಯ ಸ್ಥಾನದಿಂದ, ಮಹಮ್ಮದ್ ಅಲಿ ಸಜ್ಜದ್ ಹುಸೇನ್ SH ಸಾಮಾನ್ಯ ಸ್ಥಾನದಿಂದ, ರವೀಂದ್ರನಾಥ್ ಆರ್ ಸಾಮಾನ್ಯ ಸ್ಥಾನದಿಂದ ಹಾಗೂ ಸತ್ಯನಾರಾಯಣ ಗುಪ್ತ ST ಇವರು ಸಾಮಾನ್ಯ ಸ್ಥಾನದಿಂದ ಈ ದಿನದ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತಾರೆ. ಮತ್ತು ಈ ಚುನಾವಣೆಯಲ್ಲಿ ಈ ಹಿಂದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ಪಟ್ಟಿಯನ್ನು ಕೂಡ ನಮ್ಮ ಗಮನಕ್ಕೆ ತರಲಾಗುವುದು. ಎಸ್ ಸುರೇಶ್ ಇವರು ಹಿಂದುಳಿದ ವರ್ಗ A ಇಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮತ್ತು GK ರಂಗರಾಜು ಇವರು ಹಿಂದುಳಿದ ವರ್ಗ B ಇಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಬಸವರಾಜು P ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. S Gayatri ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಲಕ್ಷ್ಮಿ SK ಇವರು ಕೂಡ ಮಹಿಳಾ ಮೀಸಲು. ಶ್ರೀ ಟಿವಿ ತಂಡ ನೂತನ ನಿರ್ದೇಶಕರುಗಳನ್ನು ಮಾತನಾಡಿಸಿದಾಗ ಅಭ್ಯರ್ಥಿಗಳಲ್ಲಿ 9 ಜನ ಸ್ಪರ್ಧೆ ಮಾಡಿದ್ರು, ಅದರಲ್ಲಿ ನಿಮ್ಮ ಟೀಮೇ ಗೆದ್ದಿದೆ, ಅದ್ರ ಬಗ್ಗೆ ನಿಮ್ಮ ಸರ್? ನಮ್ಮ ಪರಿಶ್ರಮ ಹಂಗಿದೆ, ಜೊತೆಗೆ ನಮ್ಮ ಹಿಂದಿದ್ದ ಫಾಲೋಯರ್ಸ್ ಅವ್ರದ್ದು ಪರಿಶ್ರಮ ಭಾಳನೇ ಜಾಸ್ತಿ ಇದೆ. ಅದರಿಂದ ನಾವು 7 ಜನನೂ ಒಗ್ಗಟ್ಟಾಗಿ 7 ಮಾಡಬೇಕು ಅಂತ ಎಲ್ಲ ಸದಸ್ಯರತ್ವನು ಹೋಗಿ ನಾವು ಕೇಳ್ಕೊಂಡಾಗ ಎಲ್ಲರೂ ಸಂತೋಷಪಟ್ಟು ಎಲ್ಲರೂ 7 ಕೇಳಿ ನಮ್ಮ ಸಿಂಡಿಕೇಟ್ಗೆ ಹೊಡೆದು ನಮ್ಮನ್ನೆಲ್ಲ 7 ಜನನೂ ಜಯಶೀಲರನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಏನು ಪ್ರೋಗ್ರೆಸ್ ಮಾಡಬೇಕು ಅಂತ? ಏನಿಲ್ಲ ಸರ್, ಪ್ರೋಗ್ರೆಸ್ ಬ್ಯಾಂಕ್ ಬಗ್ಗೆ ಪ್ರೋಗ್ರೆಸ್, ಕಂಪ್ಯೂಟರ್ ಇಲ್ಲ ನಮಗೆ, ಇವಾಗ ನೆಕ್ಸ್ಟ್ ಕಂಪ್ಯೂಟರೈಸೇಷನ್ ಮಾಡ್ತೀವಿ. ನಾವು ಕಂಪ್ಯೂಟರೈಸೇಷನ್ ಮಾಡಿ ಹಂತ ಹಂತವಾಗಿ ಇದನ್ನು ಅಭಿವೃದ್ಧಿಗೆ ತಗೊಂಡು ಹೋಗಬೇಕು ಅಂತ ಶ್ರಮ ಪಡ್ತೀವಿ. ನಾವೀಗ ಗೆದ್ದಿರ್ತಕ್ಕಂಥದ್ದು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿಗೆ ತಗೊಂಡೋಗೋಕ್ಕೆ. ನನ್ನ ಹೆಸರು ಥಾಮಸ್ ಕುಟ್ಟಿ, ಇಲ್ಲಿ ಹಿಂದೆ ಉಪಾಧ್ಯಕ್ಷನಾಗಿದ್ದೆ. ಈ ಸರಿಯಿಂದ ಕಂಟೆಸ್ಟ್ ಮಾಡಿ ನಾವು 7 ಜನನೂ ಟ್ರೂಪಲ್ಲೇ ಗೆದ್ದಿದ್ದೀವಿ. ನಮ್ಮ ಸದಸ್ಯರು ಎಲ್ಲರೂ ನಮ್ಮ ಕೆಲಸ ಬಗ್ಗೆ ನಮ್ಮ ಬ್ಯಾಂಕಿನ ಬಗ್ಗೆ ಎಲ್ಲ ನೋಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವು ಅವ್ರಿಗೆ ಚಿರಋಣಿ. ನಾವು ಇನ್ನೂ ಹೆಚ್ಚಿಗೆಯಾಗಿ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ನಾನು ರಮೇಶ್, ಈಗ ಸಂಘದ ಚುನಾವಣೆಯಲ್ಲಿ ಆಯ್ಕೆ ಆಗಿರೋಂಥ ನಿರ್ದೇಶಕ. ಇವತ್ತು ಏನು ಚುನಾವಣೆಯಲ್ಲಿ ನಮ್ಮ 7 ಜನ ಅಭ್ಯರ್ಥಿಗಳು ನಮ್ಮ ಗುಂಪಿನಿಂದ ಎಲ್ಲ ಸ್ಪರ್ಧಿಸಿ ಗೆದ್ದಿದ್ದಾರೆ. ಅದ್ರ ಜೊತೆ ಅದಕ್ಕಿಂತ ಮುಂಚೆ ಕೂಡ 6 ಜನ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಗುಂಪಿನಿಂದನೇ ಈಗ ನಮ್ಮ ಸಂಸ್ಥೆಗೆ ನಮ್ಮದೇ ಆದಂಥ ಒಂದು ಏನು ಸೇವೆ ಇತ್ತು, ಆ ಸೇವೆನ ಗುರುತಿಸಿ ನಮ್ಮ ಸದಸ್ಯರು, ಸಂಘದ ಸದಸ್ಯರೆಲ್ಲ ನಮ್ಮನ್ನು ವಿಜಯದತ್ತ ತಗೊಂಡೋಗಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಆರಾಧ್ಯ ಅವರು ಮತ್ತು ಉಪಾಧ್ಯಕ್ಷರಾದಂಥ ಥಾಮಸ್ ಕುಟ್ಟಿಯವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಭಾಳಷ್ಟು ಒಂದು ಉನ್ನತ ಸೇವೆಯನ್ನು ಸಲ್ಲಿಸಿ ಇವತ್ತು ಶಿರಾ ನಗರದಲ್ಲಿ ನಾಗರಿಕರಿಗೆ ಅತ್ಯುತ್ತಮ ಸಾಲ ಸೌಲಭ್ಯ ಇರ್ಬೋದು, ಮತ್ತು ವಾಹನ ಸಾಲ ಇರ್ಬೋದು, ಮತ್ತು ಒಡವೆ ಸಾಲ ಇರ್ಬೋದು, ಮತ್ತು ಈಗ ಜೊತೆಗೆ ನಾವು ಕಟ್ಟಡಗಳ ಮೇಲೆ ಕೂಡ ಸಾಲ ಕೊಡ್ತಾ ಇದ್ದೀವಿ. ಈ ರೀತಿ ಒಂದು ಅಭಿವೃದ್ಧಿ ಪದದತ್ತ ನಮ್ಮ ಸಂಸ್ಥೆನ ತೊಗೊಂಡೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ನಾವು ಕೂಡ ಅದಕ್ಕೆ ಒಂದು ಜೊತೇಲಿ ಈ ಕಟ್ಟಡಕ್ಕೆ ಹೆಂಗೆ ಜೊತೇಲಿ ಕಂಬ ಇರುತ್ತೋ ಆ ರೀತಿ ನಾವು ಅವ್ರಿಗೆ ಜೊತೇಲಿ ನಿಂತು ಈ ಸಂಸ್ಥೆ ಅಭಿವೃದ್ಧಿನ ನಾವು ಮುಂದೆ ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ. ಸರ್, ಈಗ 1,300 ಚಿಲ್ಲೆ ಇದಿತ್ತು, ಶೇರ್ಸ್ ಇತ್ತು, ಈಗ 259 ಮಾತ್ರ ಇರೋದು. ಈಗ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಎಲ್ಲರಿಗೂ ಒಂದು ಎಲಿಜಿಬಿಲಿಟಿ ಬರೋ ರೀತಿ ಯಾವ ರೀತಿ ಕ್ರಮ? ಈಗ ಅದು ಮುಂದಿನ ದಿನಗಳಲ್ಲಿ ಏನು
ಇವತ್ತೆಲ್ಲ ಸಂಸ್ಥೆಗಳಲ್ಲೂ ಅದೇ ರೀತಿ ಆಗಿದೆ. ಸಿರಾದಲ್ಲಿ ಇವತ್ತು ಭಾಳಷ್ಟು ಬ್ಯಾಂಕ್ಗಳು, ಟೌನ್ ಬ್ಯಾಂಕ್ ಇರ್ಬೋದು ಮತ್ತು ನಮ್ಮ ಸಂಸ್ಥೆ ಇರ್ಬೋದು, ಸುಮಾರು ಸದಸ್ಯರಿಗೆ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಅದು ಇವತ್ತು ಏನು, ಅದರಲ್ಲಿ ನಾವು ಸಾಮಾನ್ಯ ಸಭೆಗಳಲ್ಲಿ ಪ್ರತಿ ವರ್ಷ ನಡೆಯುವಂಥ ಸಂಸ್ಥೆಯ ಸಾಮಾನ್ಯ ಸಭೆಗಳಲ್ಲಿ ನಮ್ಮ ಹಾಜರಿ ಗೈರು ಹಾಜರಿ ಕಾರಣ ಆಗಿರ್ಬೋದು ಅಥವಾ ಬ್ಯಾಂಕ್ನಲ್ಲಿ ನಡೆಯುವಂಥ ವಹಿವಾಟಿನ ಕೊರತೆ ಇರ್ಬೋದು, ಇವೆಲ್ಲ ಕಾರಣ ಆಗಿ ಸುಮಾರು ಸದಸ್ಯರು ತಮ್ಮ ಮತದಾನ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ಇಡೀ ನಮ್ಮ ಸಂಸ್ಥೆ ಅಂತಲ್ಲ, ಅದು ಇಡೀ ರಾಜ್ಯಕ್ಕೆ ಅನ್ವಯಿಸುವಂಥ ವಿಚಾರ ಆಗಿರೋದ್ರಿಂದ ನಾವು ಈ ಬಗ್ಗೆ ಏನು ಮಾತಾಡೋದಕ್ಕೆ ಅಲ್ಲ. ಅದಕ್ಕೆ ನಾವು ನಮ್ಮಿಂದ ಏನು ಕ್ರಮ ತಗೊಳೋದಕ್ಕಾಗಲ್ಲ, ಅದು ರಾಜ್ಯ ಮಟ್ಟದ ಕ್ರಿಯೇಟ್ ಮಾಡಬೇಕಲ್ಲ. ಅದು ಮುಂದಿನ ದಿನಗಳಲ್ಲಿ ನಾವು ಸಾಮಾನ್ಯ ಸಭೆ ಕರೆದಾಗ ಪ್ರತಿಯೊಬ್ಬ ಸದಸ್ಯರು ಕೂಡ ನಾವು ಈ ಹಾಜರಿ ಆಗೋದಕ್ಕೆ ಅವ್ರಿಗೆ ಸುತ್ತೋಲೆಗಳನ್ನ ತಲುಪಿಸಿ ಹಾಜರಾದಕ್ಕೆ ಆದಷ್ಟು ಪ್ರಯತ್ನ ಮಾಡಿಸ್ತೀವಿ. ಅದ್ರ ಜೊತೆಗೆ ಬ್ಯಾಂಕ್ನಲ್ಲಿ ವಹಿವಾಟು ಕೂಡ ಮಾಡೋದಕ್ಕೆ ಅವ್ರಿಗೆ ನಾವು ಗಮನ ಹರಿಸೋದಕ್ಕೆ ಹೇಳ್ತೀವಿ. ಎಲ್ಲ ಮತದಾರರು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ನನಗೆ ಒಂದಿಷ್ಟು ಹೋದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅನ್ನೋದು. ಸದ್ಯಕ್ಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವತಮಃ ಸ್ವಾಮಿಗಳು. ಶಿರಾ ತಾಲೂಕು ಅಪ್ಪಿಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಿದ ಕಲಿಕೋಪಕರಣ 2020 ಅನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್. ಇದು ಬಂದು
ಪ್ರೊಫೆಷನ್ ವೃತ್ತಿಗೆ ಸಂಬಂಧಪಟ್ಟ ಕೇರ್ ಮಾಡಿದ್ರು ಲೋಪ ಅಂದ್ರೆ ಎರಡು ಅಕ್ಷರ ಮತ್ತೆ ಎರಡು ಅಕ್ಷರ ನಾಲ್ಕು ಕುಡಿತಾರೆ ಎಷ್ಟು ಅಕ್ಷರ ಮೂರು ಸರ್ ಒಂದೇ ಒಂದಾಗ ನಡೆಸಿ ಎರಡು ಅಕ್ಷರ ಎರಡು ಅಕ್ಷರ ನಾವು ಮೂರು ಅಕ್ಷರ ಆಗಿರೋ ಒಂದು ಅಕ್ಷರ ಇಲ್ಲಿ ಕಳೆದೋದ ಅಕ್ಷರ ಯಾವುದು ಹಾಗಾದ್ರೆ ಲೋಪ ಸರ್ ಸರ್ ಇಷ್ಟು ವರ್ಷದಿಂದ ಏನಿದೆ ಎಲ್ಲವನ್ನು ಇಟ್ಟಿದ್ದೀವಿ ಸರ್ ಈ ವರ್ಷದ ಈ ಮಾಡ್ಲಿಕ್ಕೆ ಅದನ್ನ ಮಾಡಿದ್ವಿ ಸರ್ ಇದು ಮತ್ತೆ ಕಸಾರ ಸಾಕು ಮೂರನೇ ಕ್ಲಾಸ್ ಸ್ವಲ್ಪ ಇದೆ ಸರ್ ಇದೆಲ್ಲ ನ್ಯೂಸ್ ಪೇಪರ್ ಇದು ನಡೆಸೋಕೆ ಒಂದು ಸಿಂಗ್ಯುಲರ್ ಕೂರ್ ಸಂತೋಷ ಆಗ್ತಿದೆ. ಎಷ್ಟೊಂದು ಏನು ಬರವಣಿಗೆಯಿಂದ ಹಿಡಿದು ಆ ಒಂದು ಎಲ್ಲ ಕಾರ್ಯಗಳು ಏನಿದೆ ತುಂಬಾ ನನಗೆ ಟೈಮ್ ಸಾಕಾಗ್ತು ಅದನ್ನು ನೋಡ್ಲಿಕ್ಕೆ. ಬೇರೆ ಕೆಲಸಗಳಿರೋದ್ರಿಂದ ಬಹುಶಃ ನಾನು ಈ ಶಾಲೆಗೆ ಬರ್ತಿದ್ನೋ ಇಲ್ವೋ ಇಂಥದ್ದೊಂದು ಕಾರ್ಯಕ್ರಮವನ್ನು, ಯಾಕೆಂದ್ರೆ ನನಗೆ 500 ಶಾಲೆ ಬರ್ತವೆ. 2 ವರ್ಷ ಇದ್ರೂ ಒಂದು 200 ಶಾಲೆ ನೋಡೋಕ್ಕೂ ಆಗಲ್ಲ ಕಾರ್ಯ ಒತ್ತಡದಲ್ಲಿ. ಇಂಥದ್ದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾನು ಕರೆದಿದ್ದಾರಲ್ಲ, ಬಹುಶಃ ನಾನು ಕೂಡ ಯಾರಿಗಾದರೂ ಹೇಳ್ಕೊಳ್ಳಿಕ್ಕೆ ನಮ್ಮ ಮೇಲಧಿಕಾರಿಗಳಿಗೆ ಇಲಾಖೆಯಲ್ಲಿ ಇಂಥದ್ದೊಂದು ಶಾಲೆ ನಮ್ಮ ತಾಲೂಕಲ್ಲೂ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಅವರು ನನಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೆಚ್ಚಿಗೆ ಮಾತುಗಳೇ ಬರಲ್ಲ, ಎಷ್ಟು ಅವಕಾಶ ಅಂತಕ್ಕಂಥದ್ದು ಎಲ್ರಿಗೂ ಸಿಗಲ್ಲ, ಸಿಗುತ್ತಾ? ಯಾವುದೇ ಅವಕಾಶ ಆಗಲಿ, ಈ ಶಾಲೆಗೆ ಬರೋ ಅವಕಾಶ ನನಗಿವತ್ತು ಸಿಕ್ಕಿರೋದು ನನ್ನ ಸೌಭಾಗ್ಯ. ನಾನಿವತ್ತು ಮಿಸ್ ಮಾಡಿಕೊಂಡಿದ್ರೆ ನನ್ನ ದೌರ್ಭಾಗ್ಯ. ಅದಕ್ಕೋಸ್ಕರ ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಹರಿದ ಬಟ್ಟೆಯನ್ನಾದರೂ ಹಾಕಿಕೋ, ಆದರೆ ಕೈಯಲ್ಲಿ ಒಂದು ಪುಸ್ತಕವಿರಲಿ. ಕೈಯಲ್ಲಿ ಏನಿರಬೇಕು? ಪುಸ್ತಕವಿರಬೇಕು. ಹಂಗಂದ್ರೆ ಏನು ಪುಸ್ತಕ? ಯಾವುದರ ಸಂಕೇತ? ವೆರಿ ಗುಡ್, ಜ್ಞಾನದ ಸಂಕೇತ. ಹೆಚ್ಚು ಹೆಚ್ಚು ಏನ್ ಮಾಡಬೇಕು? ಏನ್ ಮಾಡಬೇಕು? ಕಲಿಯಬೇಕು. ಕಲಿಯೋದು ಎಲ್ಲಿಗೆ ಎಂಡ್ ಆಗುತ್ತೆ? ಕಲಿಯೋದು ಎಲ್ಲಿಗೆ ಕೊನೆ ಆಗುತ್ತಪ್ಪ? ವೆರಿ ಗುಡ್. ಏನಪ್ಪ ನಿನಗೆಲ್ಲ ಕೂತ್ಕೊಂಡು ಬೆಳೆದ್ಬಿಡ್ತಾರೆ ನೋಡು. ಎಲ್ಲ ಒಂದ್ ಕಡೆ ದುಃಖ ಆಗ್ತದೆ. ಇಲ್ಲಿನ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಆ ಶಿಕ್ಷಕರು ಎಷ್ಟು ಕಲಿಸ್ಬೇಕು, ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಏನನ್ನ ಕಲಿಸ್ಬೇಕು, ಅದು ಹೇಗೆ ಕಲಿಸ್ಬೇಕು, ನಿಮ್ಮ ಮನೋಭಾವನೆಯನ್ನ ಇಡೀ ಊರಿನ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನ, ಅದು ಬಡತನ ಇರ್ಬೋದು, ಆ ಮಕ್ಕಳ ಹಿನ್ನೆಲೆ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳಿಗೆ ಅಕ್ಷರವನ್ನ ಕಲಿಸ್ತಾ ಇದ್ದಾರೆ ಅಂದ್ರೆ, ಖಂಡಿತವಾಗ್ಲೂ ಕೂಡ ನೀವೆಲ್ಲ ಕೂಡ ಇಡೀ ಊರಿನ ತಾಯಂದ್ರೆಲ್ಲ ಕೂಡ ನಿಮ್ ಇಡೀ ಊರೇ ಪುಣ್ಯ ಮಾಡಿದೆ ಅಂತ ನಾನು ಅದ ಕೂಡ ಭಾವಿಸ್ತೇನೆ. ಕಾರಣ ಆ ಶಿಕ್ಷಕರು ಇವತ್ತು ಅಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲದೆ ಇದ್ರೆ ನಿಜಕ್ಕೂ ಕೂಡ ಕೆಲಸ ಮಾಡಕ್ ಆಗಲ್ಲ. ಬೆಂತಕ್ಕಂಥ ಕೆಲಸ ನಾ ಮಾತಾಡ್ಬೇಕಾದ್ರೆ ಹೇಳಿದ್ರು, ಆ ಮಕ್ಕಳ ಹಾಕೊಂಡಿರ್ತಕ್ಕಂಥ ಯೂನಿಫಾರ್ಮ್ ಅನ್ನೇ ಅದೇ ಮಾಸ್ಟರ್ ಒಂದ್ ಕೊಟ್ಟಿದ್ದಾರೆ ಅಂತ. ನಿಜಕ್ಕೂ ಕೂಡ ಇನ್ನೇನ್ ಬೇಕು, ಒಬ್ಬ ಶಿಕ್ಷಕರಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಇವೆಲ್ಲ ಕೂಡ ನಿದರ್ಶನ ಆಗ್ತಕ್ಕಂಥದ್ದು. ಅದು ಸರ್ಕಾರಿ ಶಾಲೆಗಳಲ್ಲಿ ಇಂಥ ಬೆರಳೆಣಿಕೆಯಷ್ಟು ಶಿಕ್ಷಕರು ಇರ್ತಕ್ಕಂಥದ್ದು ವಿರಳ, ವಿರಳಾತಿ ವಿರಳ. ಏನು ಸಲ್ಲಿಸ್ಬೇಕೋ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ. ಯಾವ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡತಕ್ಕಂಥದ್ದನ್ನ ನೀವು ನಿಲ್ಲಿಸಬಾರ್ದು. ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಪ್ರತಿನಿತ್ಯ ಇನ್ಸ್ಪೈರ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಶಾಲೆಗೆ ಹೋಗ್ಬೇಕು, ಕಲಿಬೇಕು. ನೋಡಿ ಅದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಕಲ್ತಿರ್ತಕ್ಕಂಥ ಶಿಕ್ಷಕರ ಒಂದೊಂದೇ ನೆನಪಾಯ್ತು. ನಿಜಕ್ಕೂ ಕೂಡ ನಾವ್ ಯಾರು ಹಿಂಗ್ ಕಲ್ತವ್ರಲ್ಲ. ಸರ್ಕಾರಿ ಶಾಲೆಯಲ್ಲಿ
ಇಷ್ಟರ ಮಟ್ಟಿಗೆ ಯಾವುದೋ ಒಂದು ಪಾಠವನ್ನ ಮಾಡಬೇಕಾದ್ರೆ ಟೀಚಿಂಗ್ ಏಡ್ಸ್ ಅನ್ನ ಟಿ ಎಲ್ ಎಂಗಳನ್ನ ಬಳಕೆ ಮಾಡ್ತೀವಿ. ಉದಾಹರಣೆಗೆ ಭಾರತದ ಬಗ್ಗೆ ಎಲ್ಲ ಒಂದ್ ಕಡೆಗೆ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ಪಾಠ ಮಾಡಬೇಕಾದ್ರೆ ಎಷ್ಟು ಟಿ ಎಲ್ ಎಂಗಳಿದ್ದ ಕಲಿಕೋಪಕರಣಗಳ ಮಗು ಅದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆಗೆ ಅದು ಕ್ರಿಯಾಶೀಲವಾಗಿರ್ತಕ್ಕಂತ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯತ್ಗೋಸ್ಕರ ಚಿಂತೆ ಮಾಡ್ತೀರಾ, ಜೊತೆಗೆ ಯಾವುದೇ ಒಂದು ಕೆಲಸ ಅಥವಾ ಸಾಧನೆ ಅಂತಕ್ಕಂಥದ್ದು ನಿರ್ಧಾರ ಆಗ್ತಕ್ಕಂಥದ್ದು ದುಡಿಯುವ ಕೈಗಳಿಂದಲೇ ಹೊರತು ಕೈಯಲ್ಲಿರ್ತಕ್ಕಂಥದ ಅಂಗೈನ ರೇಖೆಗಳಿಂದ ಅಲ್ಲ. ಕಾರಣ ಏನು, ಯಾರು ಶ್ರಮದಾರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಶಿರಾ ತಾಲೂಕು ಕಳ್ಳಂಬಿಳ್ಳದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗುರುಗಳಿಗೆ ಅಭಿನಂದನೆ ಸಲ್ಲಿಸಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ದಿನಾಂಕ 14/3/2020 ಕಳ್ಳಂಬಿಳ್ಳದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗುರುಗಳಿಗೆ ಹಳೆ ವಿದ್ಯಾರ್ಥಿ ಗೆಳೆಯರ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮ ನಡೆಸಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್, ಇಂಜಿನಿಯರ್ ಮಂಜುನಾಥ್, ಶಿರಾ ತಾಲೂಕು ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ, ರಂಗಮಣಿ, ಕೆಂಪಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಿರಾ ತಾಲೂಕಿನ ಬಾರಗೂರು ಗ್ರಾಮದಲ್ಲಿ ಬಾರಗೂರು ಸ್ಪೋರ್ಟ್ಸ್ ಅಂಡ್ ಕ್ಲಬ್ ವತಿಯಿಂದ ಶಟಲ್ ಕಾಕ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಬರಗೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಶಟಲ್ ಕಾಕ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು. ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಯುವ ಕಾಂಗ್ರೆಸ್ ಮುಖಂಡರಾದ ಹಾಲ್ಗುಂಡೇಗೌಡ, ಪ್ರಗತಿಪರ ರೈತ ಕೃಷ್ಣೇಗೌಡ, ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಮಾಕ್ಷಿ ಉಗ್ರೇಶ್, ಪ್ರಾಂಶುಪಾಲರಾದ ಪರಮೇಶ್, ಪರಿಸರ ಪ್ರೇಮಿ ಮಂಜುನಾಥ್, ಮುಖಂಡರಾದ ಓಂಕಾರೇಶ್ವರ, ಫಕ್ರುದ್ದೀನ್ ಸಾಬ್, ಬಿಎಚ್ ಸತೀಶ್, ಪ್ರಕಾಶ್ ಗೌಡ, ಉಗ್ರೇಶ್ ಗೌಡ ಸೇರಿದಂತೆ ಹಲವಾರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಜಲನ್ಮನ್ನಂ ಶುಭಾರ್ಥಂ ಅಂತ ಹೇಳಿಬಿಟ್ಟು ಅವರೊಂದು ಪ್ರವಚನ ನೀಡಿದರು. ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಪೃಥ್ವಿಯಲ್ಲಿ ಅಮೂಲ್ಯವಾದ ರತ್ನಗಳು ಯಾವುದು ಅಂತ ಹೇಳಿದ್ರೆ ಜಲ ಅಂದ್ರೆ ನೀರು, ತಿನ್ನಲು ಅನ್ನ ಅಕ್ಕಿ, ಹಾಗೆ ಶುಭವಾದ ಎರಡು ಮಾತುಗಳು ಅಥವಾ ಎರಡು ನುಡಿಗಳು ಅಥವಾ ಶಿವನಾಮ ಸ್ಮರಣೆ. ಸಾಮಾನ್ಯವಾಗಿ ನಮ್ಮಂಥ ಸಾಮಾನ್ಯರಿಗೆ ಈ ಜಗತ್ತಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಮೂಲ್ಯವಾದ ರತ್ನಗಳು ಯಾವುದಪ್ಪ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಅಂದರೆ ವಜ್ರವೈಢೂರ್ಯ, ಹಣ ಅಥವಾ ಆಸ್ತಿ ಸಂಪತ್ತು ಅಂತ ಹೇಳ್ತೀವಿ. ಅದೇ ಒಬ್ಬ ದಾರ್ಶನಿಕ ಜೀವನವನ್ನು ನೋಡೋದಕ್ಕೂ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನವನ್ನು ನೋಡೋದಕ್ಕೂ ಬಹಳ ಅಂತರವಿದೆ, ಬಹಳ ವ್ಯತ್ಯಾಸ ಇದೆ. ಈ ಅಂತರ ಯಾಕೆ, ಈ ವ್ಯತ್ಯಾಸ ಯಾಕೆ? ಜೀವನ ಒಂದೇ, ಆದರೆ ಪ್ರತಿಯೊಬ್ಬ ಜೀವನವನ್ನು ನೋಡುವ ದೃಷ್ಟಿಕೋನ ಮಾತ್ರ ಬೇರೆ. ಈಗ ಉದಾಹರಣೆಗೆ ರಾಮಾಯಣ ನಡಿ, ರಾಮಾಯಣದಲ್ಲಿ ಸೀತೆ ಬರ್ತಾನೆ, ಶ್ರೀರಾಮಚಂದ್ರ ಬರ್ತಾನೆ, ರಾವಣ ಬರ್ತಾನೆ, ಹನುಮಂತ ಬರ್ತಾನೆ. ರಾವಣ ಸೀತೆಯನ್ನು ನೋಡ್ತಾನೆ, ಹನುಮಂತನು ಸೀತೆಯನ್ನು ನೋಡ್ತಾನೆ. ರಾವಣ ಸೀತೆಯನ್ನು ನೋಡಿ ರಾಮಾಯಣ ಮಾಡಿಕೊಂಡ, ಅದೇ ಹನುಮಂತ ಸೀತೆಯನ್ನು ನೋಡಿ ದೇವರಾದ. ಕೃಷ್ಣ ಪಕ್ಷದ ಚತುರ್ದಶಿ ಭಾರತ ಹಬ್ಬ ಹರಿದಿನಗಳಲ್ಲಿ ಒಂದು ಪವಿತ್ರವಾದ ಮಹಾಪರ್ವ ಮಹಾಶಿವರಾತ್ರಿ ದೇಶದಾದ್ಯಂತ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲ್ಪಟ್ಟಿರುವ ಒಂದು ಹಬ್ಬ. ಈ ಹಬ್ಬ ವ್ರತಗಳ ರಾಜ ಅಂತ ಹೇಳ್ಬಿಟ್ಟು ಕರೀತಾರೆ. ಏಕೆಂದ್ರೆ ವ್ರತಗಳಿಂದ ತುಂಬಿದ್ದ ಅಥವಾ ವ್ರತಗಳ ಆಧಾರಿತ ಒಂದು ಹಬ್ಬ. ಜಾಗರಣೆ ಇರ್ಬೋದು ಅಥವಾ ಉಪವಾಸ ಇರ್ಬೋದು. ಉಪವಾಸ ಅಂದ್ರೆ ಹೇಳು, ಉಪವಾಸ ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಉಪವಾಸ ಯಾರು ಮಾಡ್ತಾರೋ ಅವರಿಗೆ ಭಗವಂತನಿಗೆ ಹತ್ತಿರವೂ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಆದ್ರೆ ಅದೇ ರೀತಿಯಲ್ಲಿ ಜಾಗರಣೆ ಅಂತ ಹೇಳಿದ್ರೆ ನಾವು ಜೀವನದ ಕ್ರೋಧ ಮದ ಮಾತ್ಸರ್ಯದಿಂದ ಜಾಗೃತರಾಗದು, ಉತ್ತಮ ಒಂದು ತತ್ವ ಜ್ಞಾನಗಳನ್ನು ಸಿದ್ಧಾಂತಗಳನ್ನು ಮೂಡಿದ ಒಂದು ಜೀವನವನ್ನು ಆಧರಿಸಿ ಬಾಳುವುದು ಒಂದು ಅಂತ ಜಾಗರಣೆ ಅಂತ ಹೇಳಿದ್ರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಏನು ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ, ತಾವೆಲ್ಲರೂ ಜಾತಿ ಮತ ಕುಲ ಈಗೆಲ್ಲವೂ ಭೇದವಿದ್ದರೆ ತಾವೆಲ್ಲರೂ ಕ್ರೀಡಾಪಟುಗಳು ಸೇರಿದ್ದೀರಿ, ತಂಡಗಳು ಸೇರಿದ್ದೀರಿ. ನಿಜವಾದ ಸಂಗಮ ಕೂಡಲ ಸಂಗಮ ಅಂದ್ರೆ ಇದು. ಅಥವಾ ಒಂದು ಉನ್ನತ ಆರ್ಥಿಕ ಪರಿಸ್ಥಿತಿಯಿಂದ ಬರಬೇಕು, ಉತ್ತಮ ಹಿನ್ನೆಲೆಯಿಂದ ಬರಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ನಿಯಮಗಳಿಲ್ಲ. ಇವತ್ತು ದೇಶದಲ್ಲಿ ತಾವು ನೋಡಿರ್ಬೋದು ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಅಥವಾ ಅಥ್ಲೆಟಿಕ್ ಚಾಂಪಿಯನ್ ಹೀಮಾ ದಾಸ್ ಅಥವಾ ನಮ್ಮ ಕ್ರಿಕೆಟ್ ಪಟು ರವೀಂದ್ರ ಜಡೇಜಾ ಅಥವಾ ಮೊಹಮ್ಮದ್ ಶಮಿ, ಇವರೆಲ್ಲರೂ ಬಹಳ ಅತ್ಯಂತ
ಹಿಂದುಳಿದ ಆರ್ಥಿಕ ಪರಿಸ್ಥಿತಿಯಿಂದ ಅತ್ಯಂತ ಹಿಂದುಳಿದ ಪ್ರದೇಶಗಳಿಂದ ಬಂದು ಇವತ್ತು ಉತ್ತಮ ಹೆಸರು ಮಾಡಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಕ್ರೀಡೆಗೆ ತೋರಿಸಿದಂತ ಪರಿಶ್ರಮ ಮತ್ತು ಶ್ರದ್ಧೆ. ಕ್ರೀಡೆಯಲ್ಲಿ ತಾವು ಕ್ರೀಡೆಯನ್ನು ತಮ್ಮ ವೃತ್ತಿಪರ ಒಂದು ಜೀವನದಲ್ಲಿ ವೃತ್ತಿಪರ ಕ್ರೀಡೆಯಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಪರಿಶ್ರಮ ಬೇಕು, ಶ್ರದ್ಧೆ ಬೇಕು, ಮತ್ತೆ ಎತ್ತರವಾದ ಒಂದು ಗುರಿಯನ್ನು ಇಟ್ಕೋಬೇಕು. ತಾವು ಕೌಶಲ್ಯತೆ ಇರ್ಬೋದು ಅಥವಾ ಕ್ರೀಡಾಪಟುತ್ವ ಇರ್ಬೋದು, ಇವೆಲ್ಲವೂ ತಮ್ಮ ನೈಜ ಜೀವನದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರ ವಹಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸೋಲು ಗೆಲುವು ಸಹಜ ಜೀವನದಲ್ಲಿ, ಆದರೆ ಈ ಒಂದು ಪಂದ್ಯಾವಳಿಯಿಂದ ತಾವು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ಅನುಭವ ಏನಿದೆಯಲ್ಲ ಅದು ಬಹಳ ಮುಖ್ಯ. ಅದು ತಮ್ಮ ನೈಜ ಜೀವನದಲ್ಲಿ ಬಹಳ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬಿಟ್ಟಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ. ಮುಂಚೆ ತಂದೆ ತಾಯಿಗಳು ಮಕ್ಕಳುಗಳನ್ನ ಹೊರಗಡೆ ಎಷ್ಟೊತ್ತಿರ್ತೀರ, ಆಟ ಆಡ್ತಿರ್ತೀರ, ಒಳಗಡೆ ಬರಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಈ ಮೊಬೈಲ್ಗಳು, ಈ ಟಿವಿಗಳು ಇವೆಲ್ಲದರಿಂದ ಮಕ್ಕಳುಗಳನ್ನ ಅವರನ್ನೇ ಹೊರಗಡೆ ಕಳಿಸಿ ಆಟ ಆಡ್ರಪ್ಪ ಅಂದ್ರೂ ಹೋಗೋ ಪರಿಸ್ಥಿತಿ ಇಲ್ಲ, ಆ ಮಟ್ಟಕ್ಕೆ ಬಂದ್ ನಿಂತದ. ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟೇ ಒತ್ತಡ ಇದ್ರು ಕೂಡ ಕ್ರೀಡೆ ಅನ್ನೋದು, ಕ್ರೀಡೆಯಿಂದ ಎಷ್ಟೋ ಒತ್ತಡಗಳನ್ನ ತಗ್ಗಿಸ್ಕೊಳ್ಳೋಂತ ವ್ಯವಸ್ಥೆ ಒಂದು ನಾವು ನೋಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅವರು ಯಾವುದೇ ಆಟದಲ್ಲಿ ಅವರು ಇಚ್ಛಾಶಕ್ತಿ ಇದ್ರೆ ಆ ಆಟದಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಬೇರೆಯವ್ರಿಗೂ ಕೂಡ, ಈಗ ನಾವು ಆಟ ಆಡಿದ್ರೆ ನಮ್ಮ ಮಕ್ಕಳು ಎರಡು ದಿವಸ ನೋಡಕ್ ಬರ್ತಾರೆ, ಮೂರು ದಿವಸ ಆಟ ಆಡ್ತಾರ, ನಾವೇ ಮನೆಗೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವೇನ್ ಮಾಡ್ಬೇಕು ಮಾಡ್ಬೇಕು, ಇನ್ನೇನೆಲ್ಲ ಅಪ್ಪ ಅಮ್ಮ ಎಲ್ಲ ಮನೆಗೆ ಇರ್ತಾರೆ, ನಾವು ಇದ್ಬಿಡ ನಮ್ಮ ಮನೆಗೇನೆ ಎಲ್ಲ ಮೊಬೈಲ್ನಾಗ ಇನ್ನೊಂದು ಆಡ್ಕೊಂಡು ಮಾಡ್ಕೊಂಡು ಅನ್ನೋ ಪರಿಸ್ಥಿತಿ ಬರಬಾರ್ದು. ಈಗ ನಾವು ಆಟ ಆಡೋ ವಯಸ್ಸಿಲ್ದೇ ಇರೋನು ಕೂಡ ಬೇರೆಯವ್ರೇನು ಊರಿನಲ್ಲಿ ಯುವಕರು ಇರ್ತಾರೆ, ಅವ್ರು ಕೇಳ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರೋತ್ಸಾಹ ಆದರೂ ಕೊಟ್ಟು ಅವರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿ ಈ ಒಂದು ಬರಗೂರು ಮಹಾಶಿವರಾತ್ರಿ ಅಂಗವಾಗಿ ಶಿರಾ ತಾಲೂಕು ಚಿರತಳ್ಳಿ ಗ್ರಾಮದಲ್ಲಿರುವ ಕಲ್ಲೇಶ್ವರ ಸ್ವಾಮಿಗೆ ಆಯೋಜಿಸಿದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಶಿವರಾತ್ರಿಯ ಶುಭಾಶಯಗಳು. ಈ ದಿನ ಮಾಘಮಾಸದ ಕೃಷ್ಣಪಕ್ಷ ಚತುರ್ದಶಿ, ಭಾರತದ ಹಬ್ಬ ಹರಿದಿನಗಳಲ್ಲಿ ಒಂದು ಮಹಾಪರ್ವ ಮಹಾಶಿವರಾತ್ರಿ. ಇವತ್ತು ಶಿವರಾತ್ರಿ ಹಬ್ಬವನ್ನು ವ್ರತಗಳ ರಾಜ ಅಂತ ಹೇಳಿಬಿಟ್ಟು ಕರೀತಾರೆ. ಏಕೆಂದರೆ ವ್ರತಗಳ ಆಧಾರಿತ ಒಂದು ಹಬ್ಬ ಇದು ಶಿವರಾತ್ರಿ. ಜಾಗರಣೆ ಇರ್ಬೋದು, ಉಪವಾಸ ಇರ್ಬೋದು, ಮತ್ತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜನರು ನಮ್ಮ ದೇಶಾದ್ಯಂತ ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಈ ಪುರಾತನ ಸುಮಾರು 300-400 ವರ್ಷದ ಇತಿಹಾಸವುಳ್ಳ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇಗುಲದಲ್ಲಿ ಇವತ್ತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಚಿರತಳ್ಳಿ ಗ್ರಾಮಸ್ಥರು, ಕರ್ದಾಸನಳ್ಳಿ ಗ್ರಾಮಸ್ಥರು, ಹಾಗೆಯೇ ಸುತ್ತಮುತ್ತ ಅನೇಕ ಗ್ರಾಮಸ್ಥರು ಇಂದು ಬಂದು ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗ್ತಾರೆ. ಇಲ್ಲಿ ಬಹಳ ಇತಿಹಾಸ ಇದೆ ಈ ದೇಗುಲದಲ್ಲಿ. ಈ ಕಳೆದ ವರ್ಷ ನಾವು ಜೀರ್ಣೋದ್ಧಾರ ಮಾಡಿದ ನಂತರ ಇದು ಮೊದಲನೇ ಶಿವರಾತ್ರಿ. ಅತ್ಯಂತ ಒಂದು ಶ್ರದ್ಧೆ ಭಕ್ತಿಯಿಂದ ಭಕ್ತಾದಿಗಳು ಬಂದು ಮುಂಜಾನೆಯಿಂದನೇ ಹಬ್ಬವನ್ನು ಆಚರಿಸ್ತಿದ್ದಾರೆ. ಸ್ವಾಮಿಯ ಕೃಪಾಕಟಾಕ್ಷದಿಂದ ಬರುವ ದಿನಗಳಲ್ಲಿ ಚಿತ್ತಳ್ಳಿ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ಈ ತಾಲೂಕಿನಲ್ಲಿ ಒಳ್ಳೆಯ
ಮಳೆ ಬೆಳೆ ಆಗಿ ಜನರು ಸಂಕಷ್ಟದಿಂದ ಪಾರಾಗಲಿ, ಸ್ವಾಮಿಯ ಕೃಪಾಕಟಾಕ್ಷ ಆಶೀರ್ವಾದ ಜನರ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ. ಶಿರಾ ತಾಲೂಕಿನ ದೊಡ್ಡೇರಿ ಹೋಬಳಿಯ ಅಪನಳ್ಳಿ ಗ್ರಾಮದಲ್ಲಿ ನಂಜುಂಡೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು. ಆತ್ಮೀಯರೇ, ನನ್ನ ಹೆಸರು ಬಸವರಾಜು ಅಂತ ಹೇಳಿ, ಇಲ್ಲೇ ಪಕ್ಕದ ಗ್ರಾಮದಲ್ಲಿ ಪೂಜಾರಳ್ಳಿಯಲ್ಲಿ ನಾವು ವಾಸ ಆಗಿರೋದು. ಹಾಗೆ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸುಮಾರು ವರ್ಷಗಳಿಂದ, ಅಂದರೆ ನಾನು ಹುಟ್ಟಿದಾಗಲಿಂದಲೂ ಈ ಕಾರ್ಯ ನಡೀತಾ ಇದೆ ಅಂತ ಹಿರಿಯರೆಲ್ಲರೂ ಹೇಳ್ತಿದ್ರು. ಅಂದರೆ ಹುಟ್ಟಿದಂತಿನ ಮುಂಚೆ, ಅಂದರೆ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ, ಅಂದರೆ ನಂಜುಂಡೇಶ್ವರನ ಒಂದು ಸತ್ಯದ ಕಾರ್ಯಕ್ರಮ ನಡೀತಾ ಇದೆ. ಅಂಥ ವಿಶೇಷವಾದ ಜಾತ್ರಾ ಮಹೋತ್ಸವ ಈ ಒಂದು ಆಪ್ನಳ್ಳಿಯಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಮಾರನೇ ದಿನ ನಡೀತಿದೆ. ಸುತ್ತಮುತ್ತಲ ಗ್ರಾಮಸ್ಥರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗೋದ್ರ ಜೊತೆಗೆ ಇಲ್ಲಿನ ವಿಶೇಷದ ಅಡುಗೆಯಾಗಿರ್ತಕ್ಕಂಥ ಮುದ್ದೆ ಹಾಗೂ ಕೆತ್ಕಾಯಿ ಹುಳಿಯ ಸವಿಯನ್ನು ಸವಿದು ದೇವರ ಕೃಪೆಗೆ ಪಾತ್ರರಾಗಿ ತೆರಳ್ತಾ ಇದ್ದಾರೆ. ಹಾಗೆ ಈ ಊರಿನ ಗ್ರಾಮಸ್ಥರಲ್ಲದೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಿಂದ ಕಾಳು ಹಾಗೂ ಕೆತ್ಕಾಯಿ ಇನ್ನಿತರೆ ಸಾಂಬಾರ ಪದಾರ್ಥಗಳನ್ನೆಲ್ಲವನ್ನೂ ಸಹ ಉಚಿತವಾಗಿ ಪಡೆದು ಈ ಸ್ವಾಮಿಯ ಕಾರ್ಯವನ್ನು ಪ್ರತಿ ವರ್ಷವೂ ಸಹ ತಪ್ಪದೆ ಈ ಒಂದು ಭಾಗದಲ್ಲಿ ನಡೆಸ್ತಾ ಬರ್ತಿದ್ದಾರೆ. ಇದು ಒಂದು ಉದ್ಭವ ಮೂರ್ತಿಯಾಗಿದ್ದು, ಈ ಉದ್ಭವ ಮೂರ್ತಿಯ ಇಕ್ಕೆಲಗಳಲ್ಲಿ ಏನು ಮರಗಳಿದ್ವೋ ಅವನ್ನು ಪುರಾತನ ಕಾಲದಲ್ಲಿ ಮರಗಳನ್ನು ಕಡಿಬೇಕು, ಇಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಅಂದ್ಕೊಂಡಿದ್ರು. ಬೆಳಗ್ಗೆ ಬಂದು ನೋಡಿದಾಗ ಆ ಮರಗಳಿಲ್ಲದೆ ರೀತಿಯಲ್ಲಿ ಒಂದು ಪವಾಡ ಸದೃಶವಾಗಿ ನಡೆದಾಗ ಅದನ್ನು ಮನಗಂಡಂಥ ಜನರು ಇಲ್ಲಿ ಸತ್ಯ ಇದೆ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆಯಿಂದ ಅನಾದಿ ಕಾಲದಿಂದಲೂ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ತಲೆ ತಲಾಂತರದಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ನಡೆಸ್ಕೊಂಬಂದಿರತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗೋದ್ರ ಜೊತೆಗೆ ಇಲ್ಲಿ ಸತ್ಯತೆ ಇದೆ ಅಂತಕ್ಕಂಥದ್ದನ್ನು ಜನರು ಮನದಟ್ಟು ಮಾಡಿಕೊಂಡು ಪ್ರತಿ ವರ್ಷವೂ ಸಾವಿರಾರು ಜನರು ಆಗಮಿಸ್ತಾರೆ. ಹಾಗೆಯೇ ಇಲ್ಲಿ ಮಾಡಿಕೊಂಡಂಥ ಅರಿಕೆಗಳಾಗಲಿ, ಪೂಜೆಗಳಾಗಲಿ ಸಾಷ್ಟ ಯಾವುದೇ ತೊಂದರೆ ತಾಪತ್ರಯಗಳಿಂದಲೇ ನಡೀತಾ ಬರ್ತಿದ್ದಾವೆ ಅಂತೇಳಿ ಈ ಮೂಲಕ ನಾನು ಮಾತಾಡೋದಕ್ಕೆ ಇಷ್ಟ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.